ಹಾಯ್ ಸರ್, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ, ನೀವೇಗಿದ್ದೀರ? ಸೂಪರ್ ಸರ್. ಸರ್, ಪ್ರಮೋದ್ ಶೆಟ್ಟಿ ಸರ್ ಮತ್ತೆ ಹೀರೋ ಆಗ್ತಾ ಇದ್ದಾರೆ, ಯಾವ ಕಾರಣಕ್ಕೆ ಫಸ್ಟ್ ಆಯ್ಕೆ ಮಾಡ್ಕೊಂಡಿದ್ದು? ಇದು ಕತೆ ಮಾಡುವಾಗ ಏನು ನಮ್ಮ ಲೋಕೇಶ್ ಅವರು ಎಲ್ಲ ಆಲ್ರೆಡಿ ನಾನು ಬರೋ ಅಷ್ಟರಲ್ಲಿ ಒಂದಷ್ಟು ಟೀಮ್ನ ರೆಡಿ ಆಗಿತ್ತು. ಅಂದರೆ ನಾವು ಮುಂಚೆ ವರ್ಕ್ ಮಾಡಿದಂಥ ಟೀಮಲ್ಲಿರೋಂಥ ಟೆಕ್ನಿಷಿಯನ್ಸೇ ಆಲ್ಮೋಸ್ಟ್ ಇದ್ದರು. ಸೊ ಇದರಲ್ಲಿ ಡೈರೆಕ್ಷನ್ ನೀವು ಮಾಡಬೇಕು ಅನ್ನೋ ಒಂದು ಟೈಮ್ ಬಂದಾಗ ನನ್ನವರೆಗೂ ಬಂತಿದ್ದು. ಸೊ ಅಲ್ಲಿ ಇಲ್ಲೇನು ಮ್ಯಾಟ್ರ್ ಅಂದರೆ, ಪ್ರಮೋದ್ ಸರ್ ಈ ಕತೆಗೆ ಸೂಟ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಆಲ್ರೆಡಿ ಮಾತಾಡಿರೋದ್ರಿಂದ ಪ್ರಮೋದ್ ಅವರೇ ಮಾಡ್ತಾಯಿದ್ರು. ಸೊ ಒನ್ಸ್ ನಾವು ಸ್ಟಾರ್ಟ್ ಮಾಡಿದಾಗ ಅವ್ರ ಜೊತೆ ನಾನು ಜೆಲ್ಲಾಗಿ ನಾನು ಅವ್ರ ಟೀಮ್ ಒಳಗಡೆ ಎಂಟ್ರಾಗಿ ಇದನ್ನು ಡೈರೆಕ್ಷನ್ ಮಾಡ್ತಾ ಮುಂದಕ್ಕೆ ಹೋದ್ವಿ. ಪ್ರಮೋದ್ ಸರ್ ಭಾಳಷ್ಟು ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದ್ದಾರೆ, ಈ ಸಿನಿಮಾದಲ್ಲಿ ಏನಾದರೂ ಸ್ಪೆಷಲ್ ಏನಾದರೂ ಕಾಣಿಸ್ಬೋದಾ? ಸ್ಪೆಷಲ್ ಅನ್ನೋದಕ್ಕಿಂತ ಇವರು ಮೂಲತಃ ರಂಗಭೂಮಿಯರಾಗಿರೋದ್ರಿಂದ ಆ ಪಾತ್ರಕ್ಕೆ ಏನು ಬೇಕು ಅದನ್ನು ನಿಜವಾಗ್ಲೂ ಒದಗಿಸಿದ್ದಾರೆ. ಕೆಲವೊಂದು ಅವ್ರ ಕೋ ಆರ್ಟಿಸ್ಟ್ಗಳಾಗಿರ್ಬೋದು, ಅವ್ರುಗಳು ಕಲಿಯೋ ಥರದ್ದು ಕೆಲವೊಂದು ಅವುಗಳನ್ನೆಲ್ಲ ಇನ್ವಾಲ್ವ್ ಆಗಿ ಅವರುಗಳು ಕಲಿಸ್ಕೊಂಡು ಇದು ತುಂಬ ಎಂಜಾಯ್ ಮಾಡಿಕೊಂಡು ಸಿನಿಮಾ ಮಾಡಿದ್ದಾರೆ. ಆ್ಯಂಡ್ ಅದೇ ಅವ್ರದ್ದು ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡೋಕೆ ಹೋದರೆ ಅದೇ ರಂಗಭೂಮಿಯವರಾಗಿರೋದ್ರಿಂದ ತುಂಬ ಚೆನ್ನಾಗಿ ಪಾತ್ರಕ್ಕೆ ಏನು ಬೇಕು ಅದನ್ನು ನ್ಯಾಯ ಒದಗಿಸಿದ್ದಾರೆ. ನನಗೆ ನೀವು ಅಂದರೆ ಆಡಿಯನ್ಸಿಗೆ ಕೂಡ ಜಲಂಧರ ಡೈರೆಕ್ಟರ್ ಅನ್ನೋದು ಮಾತ್ರ ಗೊತ್ತು, ಬಟ್ ನಿಮ್ಮ ಹಿನ್ನೆಲೆ ಗೊತ್ತಿಲ್ಲ, ಏನು ಮಾಡಿದ್ರಿ, ಮುಂದೆ ಏನು ಮಾಡ್ತಾಯಿದ್ರಿ ಇವಾಗ? ನಾನು ಬೇಸಿಕಲಿ ಫೋಟೋಗ್ರಾಫರ್, ಪ್ರೊಫೆಷನಲ್ ಫೋಟೋಗ್ರಾಫರ್, ಒಂದು 13-14 ವರ್ಷ ಎಕ್ಸ್ಪೀರಿಯನ್ಸ್ ಇದೆ. ಬಟ್ ನನ್ನ ಉದ್ದೇಶ ಇದ್ದಿದ್ದು ಒಂದು ಫೋಟೋಗ್ರಫಿ ಆದ ನಂತರ ಸಿನಿಮಾಗೆ ಹೋಗಬೇಕು ಅನ್ನೋದು. ಅದಾದ ನಂತರ ಅದೇ ಏಮಲ್ಲಿ ಇಟ್ಕೊಂಡು ನಾನೊಂದಷ್ಟು ಸಿನಿಮಾಗಳು ವರ್ಕ್ ಮಾಡಿದೆ, ಸಣ್ಣ ಸಣ್ಣ ಸಿನಿಮಾಗಳೇ. ದೊಡ್ಡ ಸಿನಿಮಾಗಳಲ್ಲಿ ಹೋಗೋಕ್ಕೆ ನನಗೆ ಅಂಥ ಅವಕಾಶ ಸಿಗಲಿಲ್ಲ, ಆ ಥರ ಕಾಂಟ್ಯಾಕ್ಟ್ಸು ಇರಲಿಲ್ಲ. ಬಟ್ ಇದ್ದಂಥ ಸಣ್ಣ ಸಣ್ಣ ಸಿನಿಮಾಗಳಲ್ಲಿ ನಾನು ವರ್ಕ್ ಮಾಡ್ತಾ ಎಲ್ಲ ಕ್ಷೇತ್ರದಲ್ಲೂ ಅಂದರೆ ಎಲ್ಲ ಫೀಲ್ಡಲ್ಲೂ ವರ್ಕ್ ಮಾಡಿಕೊಂಡು ಎಡಿಟಿಂಗ್ ಆಗ್ಬೋದು, ಅಸಿಸ್ಟೆಂಟ್ ಲೈಟ್ ಬಾಯ್ ಆಗಿ ಆ ಥರ ವರ್ಕ್ ಸ್ಟಾರ್ಟ್ ಮಾಡಿ ಈಗ ಆ ಒಂದು ಸಿನಿಮಾಗಳೆಲ್ಲ ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ಎಸ್ ನಾನು ಮಾಡ್ಬೋದು ಡೈರೆಕ್ಷನ್ ಅನ್ನೋದು ನನ್ನ ತಲೆಯಲ್ಲಿತ್ತು. ಬಟ್ ಇದು ಮುಂಚೆ ನಾನು ಮತ್ತು ಲೋಕೇಶ್ ಅವರೆಲ್ಲ ಒಟ್ಟಿಗೆ ಒಂದು ಪ್ರಾಜೆಕ್ಟ್ ಮಾಡಿದ್ವಿ, ಅದು ಏನೋ ಒಂದು ಕಾರಣದಿಂದ ನಿಂತೋಗಿರೋದ್ರಿಂದ. ಬಟ್ ಆ ಒಂದು ಎಕ್ಸ್ಪೀರಿಯನ್ಸ್ ನನ್ನ ವರ್ಕ್ಗೆಲ್ಲ ನೋಡಿ ಇವ್ರು ಮಾಡಿ ನೀವು ಇದನ್ನು ನೀವೇ ಮಾಡಿಕೊಡ್ಬೇಕು ಅನ್ನೋ ಥರದ್ದು ವಿಷಯ ಬಂತು. ಅಂದರೆ ನಮಗೆ ಸಿನಿಮಾಟೋಗ್ರಫಿಲಿ ಏನಾದರೂ ಚೇಂಜಸ್ ಆ ಥರದ್ದು ಏನಾದರೂ ಕಾಣಿಸ್ಬೋದಾ ನೀವು ಫೋಟೋಗ್ರಾಫರ್ ಆಗಿರೋದು? ಹೌದು, ಆ್ಯಕ್ಚುಲಿ ನಾನೊಬ್ಬ ಫೋಟೋಗ್ರಾಫರ್ ಆಗಿರೋದ್ರಿಂದ ನನಗೆ ಇದೊಂದು ಕಂಟೆಂಟ್ ಬಂದು ರೂಟ್ ರಿಲೇಟೆಡ್, ಅಂದರೆ ಒಂದು ಕಾಡಿನ ಮಧ್ಯದಲ್ಲಿ ಒಂದು ಸಣ್ಣ ಹಳ್ಳಿಲಿ ನಡೆಯುವಂಥ ಒಂದು ನೈಜವಾಗಿರುವಂಥ ಘಟನೆ. ಜೊತೆಗೆ ಇದು ಒಂದು ಅವೇರ್ನೆಸ್ ಅನ್ನೋ ಒಂದು ಪದನೂ ಇರುತ್ತೆ ಲಾಸ್ಟ್ ಸಿನಿಮಾ ನೋಡುವಾಗ ನಮ್ಮ ಮೆಸೇಜು, ಅದನ್ನು ನಾನು ಮುಂದೆ ಇದ್ರ ಬಗ್ಗೆ ಮಾತಾಡ್ತೀನಿ. ಅದು ಬಿಟ್ಟು ನಾನು ಅದೇ ಫೋಟೋಗ್ರಾಫರ್ ಅಂತ ಹೇಳೋಕೆ ಹೊರಟೆಲ್ಲ, ಆ ಇದರಲ್ಲಿ ನಾನು ನನ್ನ ರಿಲೇಟೆಡ್ ಅಂದರೆ ನನಗೆ ಮ್ಯಾಚ್ ಆಗೋ ಥರ ಒಬ್ಬ ಕ್ಯಾಮ್ರಾಮ್ಯಾನ್ ಬೇಕು ಅನ್ನೋ ಪರ್ಪಸಲ್ಲಿ ಕೇರಳದಿಂದ ನನ್ನ ಈ ಕಾಂಟ್ಯಾಕ್ಟಲ್ಲಿ ಇದ್ದಂಥವ್ರೆ ಫೋಟೋಗ್ರಾಫರ್ ಅವರು ಕೂಡ ಸರಿನ್ ಅಂತ, ಸರಿನ್ ರವೀಂದ್ರನ್ ಮತ್ತು ವಿದ್ಯಾ ಶಂಕರ್ ಅಂತೇಳಿ ಇಬ್ಬರು ಕೂಡ ಫೋಟೋಗ್ರಾಫರ್. ಬಟ್ ಸಿನಿಮಾದಲ್ಲಿ ಅವರು ಈ ನನ್ನ ಥರನೇ ಅವರು ಸಿನಿಮಾ ಮಾಡಬೇಕು, ಫೋಟೋಗ್ರಫಿ ಮಾಡಿಕೊಂಡು ಸಿನಿಮಾ ಮಾಡಬೇಕು ಅನ್ನೋ ಆಸೆ ಇದ್ದರು. ಅವರು ಶಾರ್ಟ್ ಫಿಲಮ್ಸು ಸಿನಿಮಾಗಳು ಕೇರಳದಲ್ಲಿ ಮಾಡ್ಕೊಂಡು ಬಂದರು. ಸೊ ಅವರನ್ನು ನಾನು ಚೂಸ್ ಮಾಡಿ ಅವ್ರ ಕೈಲಿ ವರ್ಕ್ ಮಾಡಿಸಿದ್ವಿ, ಇಬ್ಬರು ಕ್ಯಾಮ್ರಾಮ್ಯಾನ್ ವರ್ಕ್ ಮಾಡಿದ್ದಾರೆ. ಆ್ಯಕ್ಚುಲಿ ಸರ್ ಇವತ್ತು ಪ್ರಮೋದ್ ಶೆಟ್ಟಿ ಸರ್ ಬರ್ತಡೇ ಕೂಡ, ಸೊ ಅದಕ್ಕೋಸ್ಕರ ಒಂದು ಅದ್ಭುತವಾದ ಪೋಸ್ಟರ್ ಕೂಡ ಮಾಡಿದ್ದೀರ. ಸೊ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು, ಏನು ಹೇಳ್ತಾರೆ? ನಾವು ಇಷ್ಟು ದಿನವರೆಗೂ ಯಾವುದೇ ಕಂಟೆಂಟ್ ಅಂತ ಹೇಳಿ ಇದು ರಿಲೀಸ್ ಮಾಡೋಕ್ಕೆ ಹೋಗಿರಲಿಲ್ಲ. ಬಟ್ ಒಂದು ಟೈಮ್ ಬೇಕು, ಯಾಕೆಂದರೆ ನಾವೊಂದು ರೆಡಿ ಆಗ್ತಾ ಇದ್ವಿ, ಆ ಒಂದು ಟೈಮ್ ಬಂದಿದೆ ಈಗ. ಅದೊಂದು ಈ ಒಂದು ಪೋಸ್ಟರ್ ಏನಿದೆ ಅದನ್ನು ನಾವು ಪ್ರಮೋದ್ ಸರ್ ಬರ್ಡೇಗೆ ಗಿಫ್ಟ್ ಅಂತ ಹೇಳ್ಬಿಟ್ಟು ನಮ್ಮ ಟೀಮಿಂದ ಇದನ್ನು ಪೋಸ್ಟರ್ ರಿಲೀಸ್ ಮಾಡ್ತಾ ಇದ್ದೀವಿ. ಪೋಸ್ಟರ್ ಆ್ಯಂಡ್ ಟೈಟಲ್ ಕೂಡ ಎರಡನ್ನೂ ರಿಲೀಸ್ ಮಾಡ್ತಾ ಇದ್ದೀವಿ. ಪೋಸ್ಟರ್ ಬಗ್ಗೆ ನೀವುಗಳು ನೋಡಿದ್ದೀರಾ, ನೀವು ಅದ್ರ ಬಗ್ಗೆ ಹೇಳಿ. ಪೋಸ್ಟರ್ ನೋಡಿ ಪ್ರಮೋದ್ ಸರ್ ನಿಮ್ಗೇನು ಹೇಳಿದ್ರು? ಇಲ್ಲಿ ಆ್ಯಕ್ಚುಲಿ ಯಾವಾಗಲೂ ಏನಾಗುತ್ತೆ ಅಂದರೆ ನಾನು ಮತ್ತು ಪ್ರಮೋದ್ ಸರು ಮಧ್ಯದಲ್ಲಿ ಲೋಕಿ ಇರ್ತಾರೆ. ಸೊ ಈಗಲೇನೇ ಬಂದರೂ ನಾನು ಒಂದಷ್ಟು ಡಿವೈಡ್ ಮಾಡ್ಕೊಂಡಿದ್ದೀವಿ ನಮ್ಮ ಕೆಲಸಗಳು. ಈಗ ಫಸ್ಟು ನಾನು ರೆಡಿ ಮಾಡಿ ನನಗೆಲ್ಲ ಓಕೆ ಆಯಿತು ಅಂತ ಅಂದಮೇಲೆ ನಾನು ಲೋಕಿ ಕಳಿಸ್ತೀನಿ, ಲೋಕಿ ಡೈರೆಕ್ಟಾಗಿ ಪ್ರಮೋದ್ ಸರ್ಗೆ ಕಳಿಸ್ತಾರೆ. ಪ್ರಮೋದ್ ಸರ್ ನೋಡಿಬಿಟ್ಟು ತುಂಬ ಖುಷಿಯಾಯಿತು, ಲೋಕಿದೊಂದಷ್ಟು ಆ ಶೆಟ್ರು ಗ್ಯಾಂಗಲ್ಲಿ ಇದ್ದರಿಂದ ಅವರು ಅದನ್ನು ಅಲ್ಲೇ ಶೇರ್ ಮಾಡ್ಕೊಂಡು ಅಲ್ಲಿಂದನೇ ಅದ್ರದ್ದೊಂದು ರಿಸಲ್ಟ್ ಎತ್ಕೊಂಡ್ಬಿಡ್ತಾರೆ ನನಗೆ ಫೈನಲಾಗಿ. ಸಪೋಸ್ ಕರೆಕ್ಷನ್ ಆ ಥರದ್ದು ಏನೋ ಇದೆ ಅನ್ನೋ ಥರ ಇದ್ರೂ ನೋಡಿ ಈ ಥರದ್ದು ಇಲ್ಲ ಬೆಸ್ಟ್ ಅನ್ಸಿದ್ರೆ ಬೆಸ್ಟು, ಇಲ್ಲ ಈ ಥರದ್ದು ಒಂದು ಇವ್ರು ಹಿಂಗಂದ್ರು ರಕ್ಷಿಸಂದ್ರು ರಕ್ಷಿಸರಿಂಗಂದ್ರು ಇಲ್ಲ ಪ್ರಮೋದ್ ಸರಿಂಗಂದ್ರು ಇಲ್ಲ ಸೂಪರು, ಈಗ ಈ ಥರ ನಾವು ತಂಡವಾಗಿ ಇಲ್ಲಿ ವರ್ಕ್ ಮಾಡ್ಕೊಂಬಂದಿರೋದ್ರಿಂದ ನನ್ನ ಪ್ರಕಾರ ಇದು ತುಂಬ ಚೆನ್ನಾಗಿ ಬಂದಿದೆ ಅನ್ನೋ ಒಂದು ನನ್ನ ಇದು ಅಭಿಪ್ರಾಯ. ಜೊತೆಗೆ ಪ್ರಮೋದ್ ಸರು ಕೂಡ ಇಷ್ಟಪಟ್ಟಿದ್ದಾರೆ. ಅಂದರೆ ನಾವು ರಕ್ಷಿತ್ ಶೆಟ್ಟಿ ಆಗಲಿ, ರಿಷಭ್ ಶೆಟ್ಟಿ ಆಗಲಿ, ರಾಜ್ಬಿ ಶೆಟ್ಟಿ ಆಗಲಿ, ಇವರೆಲ್ಲ ಒಂದು ಪ್ಯಾಟರ್ನ್ ಅಂದರೆ ಮಂಗಳೂರು ಕಲ್ಚರಿಂದ ಈಚೆ ಬರ್ತಿಲ್ಲ. ಸೊ ಇದೇ ಪ್ಯಾಟರ್ನ್ ಏನಾದರೂ ಇಲ್ಲೂ ಇದೆಯಾ?
ಖಂಡಿತವಾಗಿಯೂ ಈ ಪ್ರಶ್ನೆ ನಿಜವಾಗ್ಲೂ ಒಳ್ಳೆ ಪ್ರಶ್ನೆನೇ. ಆದರೆ ನಾವು ಶೆಟ್ರು ಅನ್ನೋದೊಂದು ಒಡನಾಟ ನಮ್ಮಲ್ಲಿದೆ. ಆದರೆ ಈ ಸಿನಿಮಾ ನೀವು ನೋಡಿದ ಮೇಲೆ ನಿಮಗೆ ಗೊತ್ತಾಗುತ್ತೆ. ಅಂದರೆ ಆ ಬೆಲ್ಟ್ ಅಂದರೆ ನೀವು ಹೇಳ್ತಾ ಇರೋ ಸೌತ್ ಕೇಂದ್ರ ಅನ್ನೋ ಥರದ್ದು ಇದೆಯಲ್ಲ, ಅದನ್ನು ಬಿಟ್ಟು ನಾವು ಬೇರೆ ಮಾಡಿದ್ದೀವಿ ಆ್ಯಕ್ಚುಲಿ. ಅದಕ್ಕೆ ಸಿನಿಮಾ ನೀವು ಖಂಡಿತ ಸಿನಿಮಾ ನೋಡಿದ್ರೆ ಅದರಲ್ಲಿ ಗೊತ್ತಾಗುತ್ತೆ.